ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಒಂದು ಎಂ ಪಿ ಆದವರು ಅವ್ರ ಕ್ಷೇತ್ರದ ಬಗ್ಗೆ ಮಾತಾಡಲ್ಲ, ಅವ್ರ ಸರ್ಕಾರದ ಏನು ಪಾಲಿಸಿಗಳಿದೆ ಅಂತ ಮಾತಾಡಲ್ಲ, ಅವರು ರೈತರಿಗೆ ಮತ್ತು ಬೇಸತ್ತೋದವ್ರಿಗೆ ಲಾಕ್ಡೌನಲ್ಲಿ ನೊಂದೋರಿಗೆ ವಲಸೆ ಕಾರ್ಮಿಕರ ಬಗ್ಗೆ ಮಾತಾಡಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಬೇಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾರೆ, ಆದರೆ ಅವ್ರ ಸ್ವಂತ ರಾಜ್ಯಗಳಲ್ಲಿ ರಾಮರಾಜ್ಯ ಅಂತ ಕಟ್ತೀವಿ ಅಂತ ಮಾತಾಡಿದ್ರಲ್ಲ, ಆ ರಾಮರಾಜ್ಯದಲ್ಲಿ ಹೇಗೆ ರಾಕ್ಷಸನ ರಾಜ್ಯ ನಡೀತಾ ಇದೆ ಅಂತ ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಬಂದು ಒಂದು ಹೆಣ್ಮಗಳು ಮುಂದೆ ಬಂದು ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಬಂದಾಗ ಆ ಹೆಣ್ಮಗಳು ವಿರೋಧ ಈ ಥರ ಮಾತಾಡ್ತಾರಲ್ಲ, ಅದು ಬಹಳ ಖಂಡನೀಯ. ಒಂದು ಹೆಣ್ಮಕ್ಕಳು ರಾಜಕೀಯಕ್ಕೆ ಬಂದಾಗ ಬೇರೆ ಹೆಣ್ಮಕ್ಳು ಖುಷಿಯಾಗಬೇಕು, ಯಾಕಂದರೆ ನಾವೆಲ್ಲ ಮುಂದೆ ಬಂದು ಸೊಸೈಟಿ ಏನಿದೆ, ಯಾಕಂದರೆ ಎಷ್ಟೋ ಜನಕ್ಕೆ ಬಹಳ ಕಷ್ಟ ಇದೆ, ಮನೆ ಕಡೆ ಸಹಕಾರ ಇರಲ್ಲ, ಎಷ್ಟೋ ಜನಕ್ಕೆ ಆರ್ಥಿಕವಾಗಿ ಕಷ್ಟ ಇರತ್ತೆ ಆಗ್ಬರಕ್ಕೆ. ಆದರೆ ಮುಂದೆ ಬಂದು ನಾವು ರಾಜಕೀಯಕ್ಕೆ ಬರ್ತೀವಿ, ನಾವು ಸೇವೆ ಮಾಡ್ತೀವಿ ಅಂತ ಮುಂದೆ ಬಂದಾಗ ಬೇರೆ ಹೆಣ್ಮಕ್ಳು ಯಾವುದೇ ಪಕ್ಷದಲ್ಲಾಗಿರಲಿ ಎಲ್ಲರಿಗೂ ಹೆಮ್ಮೆ ಅನಿಸ್ಬೇಕು. ಯಾಕಂದರೆ ಎಷ್ಟು ಜನ ಹೆಣ್ಮಕ್ಳು ಹೆಚ್ಚಾಗಿ ಮುಂದೆ ಬರ್ತಾರೋ ಹೆಣ್ಮಕ್ಳಿಗೆ ಒಳ್ಳೆಯದು, ಮುಂದೆ ಹೋಗ್ತಾ ಹೆಣ್ಮಕ್ಳಿಗೇ ಅವ್ರ ಸಬಲೀಕರಣಕ್ಕೆ ಇನ್ನೂ ಸಹಾಯ ಆಗತ್ತೆ ಅಂತ ಆ ಮನೋಭಾವದಲ್ಲಿ ಎಲ್ಲ ಹೆಣ್ಮಕ್ಳು ಯಾವುದೇ ಪಕ್ಷದಲ್ಲಾಗಿರಲಿ ಆ ಮನೋಭಾವ ಇದ್ದರೆ ನಮ್ಮ ರಾಜ್ಯ ಮತ್ತು ನಮ್ಮ ದೇಶ ಉದ್ಧಾರ ಆಗತ್ತೆ. ಆದರೆ ಇವತ್ತು ನಾವೇನು ನೋಡಿದ್ದೀವಿ, ಕುಸ್ಮಾ ಅನ್ನೋ ಹೆಣ್ಮಗಳು ಅವಳಿಗೆ ರಾಜಕೀಯದ ಅನಿವಾರ್ಯತೆ ಇರಲಿಲ್ಲ. ಒಂದು ನಾವು ಸ್ಪಷ್ಟವಾಗಿ ಹೇಳಬೇಕು, 31 ವರ್ಷಕ್ಕೆ ಹೆಣ್ಮಗಳು ಅವ್ರ ಪತಿನ ಕಳ್ಕೊಂಡು ಮುಂದೆ ಬಂದು ಅನಿವಾರ್ಯತೆ ಇಲ್ದಿದ್ರೂ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಅದಕ್ಕೆ ನಾವು ಚಪ್ಪಾಳೆ ಹೊಡಿಬೇಕು ವಿನಃ ಈ ಥರ ಮಾತುಗಳಂತೂ ಆಡಬಾರ್ದು. ಈ ಥರ ಮಾತಾಡಿದಾಗ ಆ ಹೆಣ್ಮಗಳು ಮೈಂಡ್ ಸೆಟ್, ಶೋಭಾ ಕರಂದ್ಲಾಜಿ ಅವ್ರ ಮೈಂಡ್ ಸೆಟ್ ತಮಗೆ ತಿಳಿಯತ್ತೆ. ಆ ಯಾವ ಸಣ್ಣ ರೀತಿ ರಾಜಕೀಯ ಮಾಡ್ತಾರೆ, ಆಮೇಲೆ ಒಂದು ಹೆಣ್ಮಗಳು ಬೇರೆ ಹೆಣ್ಮಗಳ ಮೇಲೆ ಈ ಥರ ಮಾತಾಡಿದಾಗ ಅವ್ರ ಕಲ್ಚರ್ ನಿಮಗೆ ಗೊತ್ತಾಗುತ್ತೆ. ಶೋಭಾ ಕರಂದ್ಲಾಜಿಯವರು ಪ್ರತಿ ಒಂದು ದಿವಸ ಕೇರಳದಲ್ಲಿ ಇದಾಯಿತು, ಅಲ್ಲಾಯಿತು, ಇದಾಯಿತು ಅಂತ ಮಾತಾಡ್ತಾರಲ್ಲ. ನೈತಿಕತೆ ಇದ್ದಿದ್ರೆ ಹಾಥ್ರಸ್ ಬಗ್ಗೆ ಮಾತಾಡಲಿ, ನೈತಿಕತೆ ಇದ್ದಿದ್ರೆ ಅವ್ರು ಬಿ ಜೆ ಪಿ ಸರ್ಕಾರಗಳಲ್ಲಿ ಎಮ್ ಎಲ್ ಎಗಳು ಉನ್ನಾವ್ ಕೇಸಲ್ಲಿ ನೋಡಿದ್ರಿ, ಬಿ ಜೆ ಪಿ ಎಂ ಎಲ್ ಎನ ಕಾಪಾಡಕ್ಕೆ ಹೋಗಿ ಆ ಹೆಣ್ಮಗಳು ಪಾಪ ಹೋಗಿ ಬೆಂಕಿ ಹಚ್ಕೊಂಡು ಮುಂದೆ ನಿಂತಿದ್ರು ಸಿ ಎಂ ಅವ್ರ ಮನೆ ಮುಂದೆ. ಅವಾಗ ಎಲ್ಲಿತ್ತು ಇವ್ರಿಗೆ? ಶೋಭಾ ಕರಂದ್ಲಾಜಿ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಬೇರೆ ಹೆಣ್ಮಗಳು ಬಗ್ಗೆ ಮಾತಾಡೋಕ್ಕೆ, ಯಾಕಂದರೆ ಇಲ್ಲಿವರೆಗೂ ಯಾವ ಹೆಣ್ಮಗಳು ಪರ ಅವ್ರು ನಿಂತಿಲ್ಲ. ಯಾಕಂದರೆ ನಿಂತಿದ್ದಿದ್ರೆ ಅವ್ರ ಸ್ವಂತ ಸರ್ಕಾರಕ್ಕೆ ಅವ್ರು ನಿಂತ್ಕೊಂಡು ತಾವೇನು ಮಾಡಿದ್ದೀರಾ, ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಊರೆಲ್ಲ ಮಾತಾಡ್ತಿರಲ್ಲ, ಆದರೆ ಹೆಣ್ಮಗಳು ಸುರಕ್ಷೆಗೆ ಏನು ಮಾಡಿದ್ದೀರಾ? ಈ ಲಾಕ್ಡೌನ್ ಸಮಯದಲ್ಲಿ ನಾವು ಕೂಡ ನಾವು ಮಹಿಳಾ ಕಾಂಗ್ರೆಸ್ಸಿಂದ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ, KPCCಯಿಂದ ಕೂಡ ಮಾತಾಡಿದ್ವಿ, ಹೆಣ್ಮಕ್ಳು ಮೇಲೆ ಬಲಾತ್ಕಾರದ ಕೇಸ್ಗಳು ಹೆಚ್ಚಾಗ್ತಾ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ಹೆಚ್ಚಾಗ್ತಾ ಇದೆ. ಒಂದು ಮಾತು ಬಂತ? ಈ ರಾಜಕಾರಣಿಗಳಿಗೆಲ್ಲ ಏನಾಗಿದೆ ಅಂದರೆ ಬಿ ಜೆ ಪಿಯಲ್ಲಿ ಗ್ರೌಂಡಲ್ಲಿ ಹೋಗಿ ಮಾತಾಡೋ ನೈತಿಕತೆ ಇಲ್ಲ, ಅದಕ್ಕೆ ಟ್ವಿಟರಲ್ಲಿ ಪೋಸ್ಟ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಅದಾದಮೇಲೆ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ? ಇವಾಗ ಕುಸುಮಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಶೋಭಕ್ಕ ನೀವು ನೋಡಿ ಡಿ ಕೆ ರವಿ ಅವ್ರ ಹೆಸರು ಉಪಯೋಗಿಸಿದ್ಯಾರು, ಡಿ ಕೆ ರವಿ ಅವರು ಉಪಯೋಗಿಸ್ತಾ ಇರೋದು ಎಲೆಕ್ಷನ್ ಚುನಾವಣೆ ಪ್ರಚಾರದಲ್ಲಿ ಮಾತಾಡ್ತಾ ಇರೋರು ಯಾರು? ನಾನು ಯಾವುದೋ ಒಂದು ಹೆಣ್ಮಗಳು ಆಗಿ, ಯಾವುದೋ ಮನೆ ಮಗಳು, ಯಾವುದೋ ಮನೆ ಸೊಸೆ ಅಲ್ಲ, ನಾನು ಮುಂದೆ ಬಂದು ನಾನು ಸ್ವತಃ ಇಂಡಿಪೆಂಡೆಂಟ್ ಲೇಡಿಯಾಗಿ ಮುಂದೆ ಬಂದು ನಾನು ನಿಂತ್ಕೋತಾ ಇದ್ದೀನಿ. ರಾಜರಾಜೇಶ್ವರಿ ನಗರದಲ್ಲಿ ನಾನು ಹುಟ್ಟೋಳು ಬೆಳೆದೋಳು ಓದಿದೋಳು ಅಲ್ಲೇ, ನನ್ನ ಊರು, ನನ್ನ ಆ ಊರ ಮನೆ ಮಗಳು, ಆ ಕ್ಷೇತ್ರದ ಮನೆ ಮಗಳು, ಅದಕ್ಕೆ ನನಗೂ ಹಕ್ಕಿದೆ ನಾನು ಮುಂದೆ ನಿಂತ್ಕೊಂಡು ಕೇಳೋಕ್ಕೆ ಅಂತ. ಬಿ ಜೆ ಪಿ ಅವರು ಈ ಥರ ಸಣ್ಣ ರಾಜಕೀಯ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಶವದ ಮೇಲೆ ರಾಜಕೀಯ ಅಂತ ಮಾಡೋದು ನಾವು ಚುನಾವಣೆ ಮುಂಚಿತವಾಗಲೇ ಶೋಭಾ ಕರಂದ್ಲಾಜಿ ಅವರು ಒಂದು ಲೆಟರ್ ಬರೆದ್ರು, ತಮ್ಮ ಎಲ್ಲರಿಗೂ ಗೊತ್ತಿದೆ, ರಾಜನಾಥ್ ಸಿಂಗ್ ಅವ್ರಿಗೆ ಒಂದು ಲೆಟರ್ ಬರೆದು ಇಷ್ಟು ಜನದ ಹತ್ಯೆ ಆಗಿದೆ, ಜಿಹಾದಿ ಎಲಿಮೆಂಟ್ಸ್ ಇದು ಅದು ಅಂತ ಮಾತಾಡಿದ್ರಲ್ಲ. ಅದಾದಮೇಲೆ ರಾಮಲಿಂಗ್ ರೆಡ್ಡಿ ಸಾಹೇಬರು ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಸ್ಪಷ್ಟನೆ ಕೊಟ್ಟರು, ಇದೆಲ್ಲ ಸುಳ್ಳು, ನೀವೆಲ್ಲ ಜನರನ್ನ ನೀವು ಮಿಸ್ಲೀಡ್ ಮಾಡೋಕ್ಕೆ ಹೇಳ್ತಾ ಇದ್ದೀರಾ ಅಂತ. ಇವ್ರಿಗೇನಂದರೆ ಸೆನ್ಸೇಷ್ನಲಿಸಮ್ ಕ್ರಿಯೇಟ್ ಮಾಡಿಬಿಟ್ಟು ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಿಬಿಟ್ಟು ಎಲ್ಲರ ಮೇಲೂ ಆ ಕಳಂಕ ತರೋ ಉದ್ದೇಶ ಇರೋದಿದ್ರೊಳಗೆ. ಅದಕ್ಕೆ ನಾವು ಕೇಳ್ತಾ ಇರೋದು ಶೋಭಾ ಅವರೇ, ನೀವು ಕುಸ್ಮಾ ಅವ್ರ ಮೇಲೆ ಮಾತಾಡಕ್ಕೆ ಹೋದರೆ, ನಿಮಗೆ ನೈತಿಕತೆ ಬೇಕಂದರೆ ಅಥವಾ ನಿಮಗೆ ಏನಾದರೂ ಹಕ್ಕಿದ್ರೆ ಮಾತಾಡೋಕ್ಕೆ, ಬೇರೆ ಎಲ್ಲ ಭ್ರಷ್ಟಾಚಾರದ ವಿಷಯದ ಬಗ್ಗೆ ಮಾತಾಡಿ ಮೊದಲು. ಹೆಣ್ಮಗಳಾಗಿ ಮಾತಾಡ್ತಿರಲ್ಲ ಬೇರೆ ಹೆಣ್ಮಗಳ ಬಗ್ಗೆ, ಹೆಣ್ಮಗಳು ಪರವಾಗಿ ನಿಂತ್ಕೊಳ್ಳಿ, ಯಾಕಂದರೆ ನಿಮ್ಮ ರಾಜ್ಯಗಳಲ್ಲೇ ಹೆಣ್ಮಕ್ಳಿಗೆ ಎಷ್ಟೋ ಏನಂತೀನಿ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಸ್ವಂತ ರಾಜ್ಯದ ಸರ್ಕಾರಗಳು. ಇವತ್ತು ನಾವು ಈ ಚುನಾವಣೆನ ಈ ಹೆಣ್ಮಗಳು ನಮ್ಮ ಕ್ಯಾಂಡಿಡೇಟ್ ಆಗಿ ನಾವು ನಿಂತ್ಕೊಂಡಿರೋದೇನೆಂದರೆ ರಾಜರಾಜೇಶ್ವರಿ ನಗರಕ್ಕೆ ಒಂದು ಹೊಸ ಅಲೆ ತರಕ್ಕೆ.
ಪ್ರತಿಯೊಬ್ಬರಿಗೂ ಗೊತ್ತು ಏನಾಗಿತ್ತು ಆ ಕ್ಷೇತ್ರದಲ್ಲಿ ಈ ಹೆಣ್ಣುಮಗಳು ಮುಂದೆ ಬಂದು ನಾನು ನಿಲ್ತೀನಿ ಅಂತ ಧೈರ್ಯ ಮಾಡಿ ನಿಂತಿದ್ದಾಳೆ ನಾವೆಲ್ಲ ಹೆಣ್ಣುಮಕ್ಕಳು ಅವರಿಗೆ ಬೆನ್ನೆಲುಬಾಗಿ ಅವರ ಕೈ ಜೋಡಿಸಿ ಅವರಿಗೆ ಸಹಕಾರ ನೀಡಬೇಕು ವಿನಃ ಈ ತರ ಮಾತುಗಳು ಆಡಿದ್ರೆ ನಿಮ್ಮ ಸ್ವಂತ ಕಲ್ಚರ್ ನಿಮಗೆ ಗೊತ್ತಾಗುತ್ತೆ ಅಂತ ಶೋಭಾ ಅವರು ಹೇಳಿ ನನ್ನ ಮಾತು ಮುಗಿಸಕ್ಕೆ